ವಿರಾಟ್ ಕೊಹ್ಲಿ ಹಾಗೂ ಸೌರವ್ ಗಂಗೂಲಿಯ ಮಧ್ಯೆ ಹಗ್ಗ ಜಗ್ಗಾಟ ನಡೀತಾನೆ ಇತ್ತು. ಭಾರತ ಟೆಸ್ಟ್ ತಂಡದ ನಾಯಕ ವಿರಾಟ್ ಮಾಡಿದ ಆರೋಪಗಳಿಗೆ ಬಿಸಿಸಿಐ ಅಧ್ಯಕ್ಷ ಸೌರವ್ ಗಂಗೂಲಿ ಕೊನೆಗೂ ತಮ್ಮ ಮೌನವನ್ನ ಮುರಿದಿದ್ದಾರೆ. ಹೌದು, ಈ ವಿಷಯದ ಬಗ್ಗೆ ನಾನು ಹೆಚ್ಚು ಮಾತನಾಡೋದಿಲ್ಲ. ಆ ವಿಚಾರವನ್ನ ಬಿಸಿಸಿಐ ಅಲ್ಲಿಗೆ ಕೈಬಿಟ್ಬಿಟ್ಟಿದೆ. ಬಿಸಿಸಿಐ ಮೂಲಕವೇ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ತೀವಿ ಅಂತ ಸೌರವ್ ಗಂಗೂಲಿ ಹೇಳಿದ್ರು. ಇನ್ನು ಗಂಗೂಲಿ ಕೊಟ್ಟಿರುವಂತ ಈ ಹೇಳಿಕೆಯ ಬೆನ್ನಲ್ಲೆ ಹಲವಾರು ಪ್ರಶ್ನೆಗಳು ಎದ್ದಿವೆ. ಅಸಲಿಗೆ ಬಿಸಿಸಿಐ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸುತ್ತೆ ಅಂದಿರೋ ಹಿಂದಿನ ಮರ್ಮವಾದರೂ ಏನು? ವಿರಾಟ್ ಕೊಹ್ಲಿ ವಿರುದ್ಧ ಬಿಸಿಸಿಐ ಕ್ರಮಕ್ಕೆ ಮುಂದಾಗುತ್ತಾ ಅನ್ನೋ ಪ್ರಶ್ನೆ ಕೂಡ ಹುಟ್ಕೊಂಡಿದೆ. ಎಸ್, ದಕ್ಷಿಣ ಆಫ್ರಿಕಾ ಪ್ರವಾಸಕ್ಕೆ ತೆರಳುವ ಮುನ್ನ ಟೆಸ್ಟ್ ತಂಡದ ನಾಯಕ ವಿರಾಟ್ ಪತ್ರಿಕಾಗೋಷ್ಠಿಯನ್ನ ನಡೆಸಿದ್ರು. ಈ ವೇಳೆ ರೋಹಿತ್ ಶರ್ಮಾ ಜೊತೆಗಿನ ಭಿನ್ನಾಭಿಪ್ರಾಯದ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ರು. ಇದೇ ವೇಳೆ ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಅಧ್ಯಕ್ಷ ಸೌರವ್ ಗಂಗೂಲಿ ಅವರ ಹೇಳಿಕೆಯ ಕುರಿತು ಮಾತನಾಡಿದ್ರು. ನನ್ನ ನಿರ್ಧಾರದಿಂದ ಯಾರಿಗೂ ಯಾವುದೇ ತೊಂದರೆ ಆಗಿಲ್ಲ. ಟಿ20 ನಾಯಕತ್ವ ಬಿಟ್ಟುಕೊಡಬೇಡಿ ಅಂತ ಯಾರೂ ನನಗೆ ಹೇಳೇ ಇಲ್ಲ. ಟಿ20 ನಾಯಕತ್ವವನ್ನ ಬಿಟ್ಟುಕೊಡುವ ಬಗ್ಗೆ ಮೊದಲು ನಾನು ಹೇಳಿದ್ದೆ ಬಿಸಿಸಿಐಗೆ, ಅದನ್ನ ಖುಷಿಯಿಂದಲೇ ಸ್ವೀಕಾರ ಮಾಡಿದ್ರು. ಇಲ್ಲಿ ಯಾರಿಗೂ ಯಾವುದೇ ತೊಂದರೆ ಇಲ್ಲ, ನೀವು ಟಿ20 ನಾಯಕತ್ವವನ್ನ ಬಿಟ್ಕೊಡ್ಬೇಡಿ ಅಂತ ನನಗೆ ಯಾವತ್ತೂ ಸೌರವ್ ಗಂಗೂಲಿ ಹೇಳಿಲ್ಲ, ಆದರೆ ನನ್ನ ನಿರ್ಧಾರವನ್ನ ಪ್ರಶಂಸಿಸಲಾಯಿತು ಅಂತ ಕೊಹ್ಲಿ ಗಂಗೂಲಿಗೆ ಟಾಂಗ್ ಅನ್ನ ಕೊಟ್ರು. ಅಸಲಿಗೆ ಗಂಗೂಲಿ ಹೇಳಿದ್ದಾದ್ರೂ ಏನ್ ಗೊತ್ತಾ, ಟಿ20 ನಾಯಕತ್ವವನ್ನ ಬಿಟ್ಕೊಡ್ಬೇಡಿ ಅಂತ ನಾನು ಕೊಹ್ಲಿಗೆ ವೈಯಕ್ತಿಕವಾಗಿ ವಿನಂತಿಸ್ಕೊಂಡಿದ್ದೆ, ಆದರೆ ಅವರ ಮೇಲಿನ ವರ್ಕ್ ಲೋಡ್ ಜಾಸ್ತಿ ಇತ್ತು. ಸುದೀರ್ಘ ಅವಧಿಗೆ ನಾಯಕತ್ವ ವಹಿಸಿದಾಗ ಈ ಸಂಗತಿಗಳು ಆಗೋದು ಸಹಜ. ನಾನು ಕೂಡ ಸುದೀರ್ಘ ಅವಧಿಗೆ ನಾಯಕನಾಗಿದ್ದೆ, ಹಾಗಾಗಿ ನನಗೆ ಇದೆಲ್ಲವೂ ಗೊತ್ತು ಅಂತ ಸೌರವ್ ಹೇಳಿದ್ರು. ಎಲ್ಲಾ ವಿವಾದಗಳ ನಡುವೆ ವಿರಾಟ್ ಮತ್ತು ಅವರ ತಂಡ ಗುರುವಾರ ಬೆಳಿಗ್ಗೆ ಮುಂಬೈನಿಂದ ದಕ್ಷಿಣ ಆಫ್ರಿಕಾಕ್ಕೆ ಪ್ರವಾಸಕ್ಕೆ ತೆರಳಿ ರೈನ್ಬೋ ನೇಷನ್ ಅನ್ನ ತಲುಪಿದೆ. ಡಿಸೆಂಬರ್ 26 ಮೂರು ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ ವಿರಾಟ್ ತಂಡವನ್ನ ಮುನ್ನಡೆಸುತ್ತಾರೆ. ರೋಹಿತ್ ಶರ್ಮಾ ಅವರು ಗಾಯಗೊಂಡಿರುವ ಕಾರಣ ಅವರು ಆಡ್ತಿಲ್ಲ.